ಒಟ್ಟಾರೆ ಇವತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಕೂಡಿ ಮತ್ತು ರಾಜ್ಯದ ಸಂಘಟನಾ ಪ್ರಧಾನರು ರಾಜೇಶ್ವರ ಎಲ್ಲರೂ ಬಂದಿದ್ದರು ಕರ್ನಾಟಕದಲ್ಲಿ ಆಗುವಂತಹ ಬೆಳವಣಿಗೆ ಕಳೆದ ವಿಧಾನಸಭೆಯಲ್ಲಿ ಯಾರ್ಯಾರು ಏನು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಯಾರು ಎಡ್ಜಸ್ಟ್ ಆಗಿದ್ದಾರೆ ಎಷ್ಟೋ ಸತ್ಯಗಳು ಗೊತ್ತಿರಲಿಲ್ಲ ಅವರಿಗೆ ನಾನು ಗಟ್ಟಿಯಾಗಿ ಒತ್ತು ಅವರ ಮುಂದೆ ಏನು ನಡೆದಿದೆ ಕರ್ನಾಟಕದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕುಟುಂಬದ ಪಕ್ಷ ಆಗಬಾರದು ಇದಕ್ಕೆ ನಾವು ಒಪ್ಪುವುದಿಲ್ಲ ಬಿಜೆಪಿ ಕಾರ್ಯಕರ್ತರು ಒಪ್ಪುವುದಿಲ್ಲ ಹಿಂದೂ ಕಾರ್ಯಕರ್ತರು ಒಪ್ಪುವುದಿಲ್ಲ ಕೇಂದ್ರ ವರಿಷ್ಠ ಮಂಡಳಿ ಕೆಲವೇ ಚೇಲಾಗಳ ಮಾತು ಕೇಳಿ ಪಕ್ಷ ಈ ರೀತಿ ಕ್ರಮ ತಗೋಬಾರದು ನಾವೇನು ಅದಕ್ಕೂ ಅಂಜುವುದು ಬೆದರುವುದು ಬ್ಲ್ಯಾಕ್ಮೇಲ್ ಮಾಡುವಂಥವ್ರಿಗೆ ನಾವು ಎಲ್ಲೂ ಕೇರ್ ಮಾಡೋದು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಜನ ಅದಕ್ಕೂ ಕೇರ್ ನಾ ಮಾಡೋದಿಲ್ಲ ನಾ ಸತ್ಯದ ಪರವಾಗಿನೇ ಇರೋವ ನಾ ಗಟ್ಟಿಯಾಗಿನೇ ಮಾತಾಡುವ ನನ್ನ ಗಟ್ಟಿತನದಲ್ಲಿ ನಾ ಯಾರ ಜೊತೆಗೂ ಕಾಂಪ್ರಮೈಸ್ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ರಾಜ್ಯದ ಅಡ್ಜಸ್ಟ್ಮೆಂಟ್ ಏನೇನಿದೆ ಅನ್ನೋಂಥದ್ದು ಇವತ್ತು ಘಂಟಾ ಘೋಷವಾಗಿ ಇವತ್ತು ಹೇಳಿದ್ದೀನಿ ಇವರೆಲ್ಲ ಬಣ್ಣ ಬಯಲು ಮಾಡುವಂತ ಕೆಲಸ ಮಾಡಿದ್ದೆ ಸ್ವಾಗತ ಮಾಡ್ತೀವಿ ನಾ ಏನು ನಾ ಪ್ರತಿಕ್ರಿಯೆ ಅದಕ್ಕೆ ಕೊಡುದು ನಾನು ಸಾಯಂಕಾಲ ಪಕ್ಷದ ಸಭೆಗೆ ಹೋಗ್ತೀನಿ ಅಲ್ಲಿನೂ ನಾನು ವಾದವನ್ನು ಇಡ್ತೀನಿ ಯಾರಿಗೂ ಅನ್ಸೋದಿಲ್ಲ ಯಾರ ಮುಲಾಜಿನಲ್ಲಿ ಇಲ್ಲ ಯತ್ನಾಳು ಯತ್ನಾಳ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಒಬ್ಬ ಬಂದಿದ್ದ ಒಬ್ಬ ಏಜೆಂಟು ನಾನು ಖರೀದಿ ಮಾಡ್ಲಿಕ್ಕೆ ಆ ನನ್ನ ಮಗ ಹೇಳಿದೆ ನಿನ್ನಂತವ್ರನ್ನ ಹತ್ತು ಜನ ಖರೀದಿ ಮಾಡೋ ಶಕ್ತಿ ನನಗಿದೆ ಇಂಥ ಹಲಕದಂದ ನಡೆಸ್ತಾರೆ ಉತ್ತರ ಕರ್ನಾಟಕ ಆಗಬೇಕು ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಕೊಡಬೇಕು ಇದರ ಸ್ಪಷ್ಟ ಇದನ್ನ ಏನು ನೋ ಕಾಂಪ್ರಮೈಸ್ ಅಂತ ಹೇಳಿದ್ದೀನಿ ಯಾಕೆ ಕೊಡುದಲ್ರಿ ಎಲ್ಲ ದಕ್ಷಿಣ ಕರ್ನಾಟಕದವರೇ ಆಗ್ಬಿಟ್ಟ ಉತ್ತರ ಕರ್ನಾಟಕ ಜನ ಓಟ್ ಹಾಕಿದ್ರೆ ಇಡೀ ಬೀದರ್ನಿಂದ ರಾಯಚೂರು ಬಳ್ಳಾರಿವರೆಗೆ ಬಿಜೆಪಿ ಲೋಕಸಭಾ ಸದಸ್ಯರಿದ್ದಾರೆ ಜನ ನಿರ್ಣಯ ಮಾಡ್ತಾರೆ ಅಲ್ಲಿಂದ ನಾವು ನಿರ್ಣಯ ಮಾಡ್ತೀವಿ ಸುಮ್ಮನೆ ಕುಂಡ್ರೋದಿಲ್ಲ ಕೈ ಕಟ್ಟಿ ಕೂತು ಜಿ ಹುಜುರನಂತ ಸ್ವಭಾವ ನಂದಿಲ್ಲ